ಯಾರು ಕಲ್ಲೆಸ್ತಿದ್ದಾರೆ, ಯಾವುದೇ ರೀತಿ ತನಿಖೆ ಬೇಕಾದರೂ ಮಾಡಿ ಸತ್ಯಾಸತ್ಯತೆಯನ್ನು ಹೊರಗಿಡಬೇಕು. ಅಲ್ಲಿಯಾರು ಕಲ್ಲು ಹೊಡಿತಕ್ಕಂಥವ್ರು ಯಾರು ಯಾವ ಪಾಟ್ ಬಿಲ್ಲ ಬಿ ಜೆ ಪಿ ಹೊಡೆದವ್ರ ಯಾರಾದರೂ ಕೇಳಬೇಕು. ನನ್ನ ಪಕ್ಷದಲ್ಲಂತೂ ಕಲ್ಲು ಹೊಡೆಯಾರಿಲ್ಲ, ಕೊರಟಗೆರೆಯಲ್ಲಿ ನನಗಿರತಕ್ಕಂಥದ್ದು ನಮ್ಮ ಅಭ್ಯರ್ಥಿಯಾಗಲಿ ನಮ್ಮ ಕಾರ್ಯಕರ್ತರಾಗಲಿ ಅತ್ಯಂತ ಮೃದುವಾಗಿ ಅತ್ಯಂತ ಸ್ಮೂತಾಗಿ ಚುನಾವಣೆ ನಡೆಸ್ತಕ್ಕಂಥವ್ರು. ಅಲ್ಲಿ ನಿನ್ನೆ ದಿನದ ಅವರ ಒಂದು ಭರಾಟೆ ಹೂವಿರ್ತಕ್ಕಂಥದ್ದು, ಅವ್ರ ಬಾವುಟ ಹಾರಿಸ್ಬೇಕಾದ್ರೆ ಯಾರಾದ್ರೂ ಈಗ ಯಾಕೆಂದ್ರೆ ಅದು ಏನೋ ಒಂದು ಮತ್ತೇನೋ ಒಂದು ಪತ್ರಿಕೆಲ್ಲ ಬರ್ಕೊಂಡವ್ರೆ, ಏನೋ ಒಂದು ಅವರ ಧ್ವಜದ ಒಂದು ಕಡ್ಡಿಯಿಂದ ಅವ್ರಿಗೆ ಗೇಟಾಗಿದೆ ಅಂತ ಹೇಳಿ, ಆಮೇಲೆ ಒಲೆಗೆ ಏನು ಹಾಕಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಅದು ಅರ್ಥ ಏನು? ಅವರ ಪ್ರೆಷರ್ನಲ್ಲಿ ನೂಕು ನುಗ್ಗಲ್ನಲ್ಲಿ ಎಲ್ಲ ಟಚ್ ಆಗಿರ್ಬೋದು, ನಮಗೆ ಬೇಕಾದ ಸಲ ಆಗುತ್ತೆ. ಅದಕ್ಕೆ ಏನೋ ಏನೋ ರಕ್ತ ಹೊರದು ಚೆಲ್ಲಾಡ್ತಾ ಇದೆ ಅನ್ನಂಗೆ, ಟಿ ವಿಗಳ ಮುಂದೆ ತಲೆ ಮೇಲೆ ದೊಡ್ಡ ಟವಲ್ನ ಹಾಕೊಂಡು ಅದುಮ್ಕೊಂಡು ಏನೋ ರಕ್ತ ಚಿಮ್ಮಿಬಿಟ್ಟಿದೆ, ರಕ್ತದ ಇದು ಅಂತಕ್ಕಂಥ ರೀತಿಯಲ್ಲಿ ಈ ಡ್ರಾಮಾಗಳು ಇವರೆಲ್ಲ ಎರಡು ರಾಷ್ಟ್ರೀಯ ಪಕ್ಷಗಳಿಂದ ನಡೀತಾ ಇದೆ. ಇದು ಅವರ ಸೋಲಿನ ಭೀತಿಯಿಂದ ಈ ರೀತಿ ಒಂದೊಂದು ಹೊಸ ಹೊಸ ಒಂದು ನಾಟಕ ಸೃಷ್ಟಿ ಮಾಡೋದ್ರಲ್ಲಿ ಎರಡು ಪಕ್ಷಗಳು ಒಬ್ಬರಿಗಿಂತ ಒಬ್ಬರು ಕಾಂಪಿಟೇಷನ್ ಮೇಲೆ ಹೊರಟಿದ್ದಾರೆ.